ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿ ಕೇವಲ 3 ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮಸಾಲೆ ದೋಸೆನ ರೆಡಿ ಮಾಡಿದ್ದೀನಿ. ಅದಕ್ಕೆ ಆನಿಯನ್ ಪಲ್ಯ, ಕೋಕೋನಟ್ ಚಟ್ನಿ ಮಾಡಿದ್ದೀನಿ. ಬನ್ನಿ, ಆಗಿದ್ರೆ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಈಗ ಒಂದು ಪಾತ್ರೆಯಲ್ಲಿ ನಾನು 1 ಲೋಟ ರೇಷನ್ ಅಕ್ಕಿ, 1/2 ಲೋಟ ತೊಗರಿಬೇಳೆ, 1/2 ಲೋಟ ಉದ್ದಿನ ಬೇಳೆನ ವಾಶ್ ಮಾಡಿ 6 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೆ. ಯಾವ ಲೋಟದಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ವಲ್ಲ ಅದೇ ಲೋಟದಲ್ಲಿ 1/2 ಲೋಟ ತೊಗರಿಬೇಳೆ, 1/2 ಲೋಟ ಉದ್ದಿನ ಬೇಳೆ ತೊಗೊಳ್ಬೇಕು. ಈಗ ಅದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿಕೊಳ್ಬೇಕು. ಫೈನಲಿ ದೋಸೆ ಇಟ್ಟು ರೆಡಿಯಾಗಿದೆ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಅದನ್ನು ನಾವೀಗ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಇನ್ನೊಂದು ಬ್ಯಾಚನ್ನು ರುಬ್ಕೊಳ್ಬೇಕು. ಅದನ್ನು ನಾವು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಫೈನಲಿ ದೋಸೆ ಇಟ್ಟು ರೆಡಿಯಾಯಿತು. ಅದನ್ನು ನಾವು 8-10 ಗಂಟೆಗಳ ಕಾಲ ಫಾರ್ಮೆಂಟೇಷನ್ಗೆ ಬಿಡಬೇಕು. ಈ ಥರ ಕುಕ್ಕರಲ್ಲಿ ಫಾರ್ಮೆಂಟೇಷನ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ, ಗಾಳಿ ಆಡೋದಿಲ್ಲ, ಫಾರ್ಮೆಂಟೇಷನ್ ಚೆನ್ನಾಗಾಗಿರುತ್ತಲ್ವ. ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ, 1/2 ಸ್ಪೂನು. ಆ್ಯಡ್ ಮಾಡಿದಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಯಾವುದೇ ಒಂದು ಸೋಡಾನ ಯೂಸ್ ಮಾಡಿಲ್ಲ, ಓನ್ಲಿ ಉಪ್ಪಷ್ಟೇ. ಇನ್ನೊಂದು ಕಡೆ ನಾವು ದೋಸೆ ಹೆಂಚು ಕಾಯಕ್ಕಿಟ್ಟಿದ್ವಿ, ದೋಸೆನ ಹಾಕಿದ್ದೀನಿ. ದೋಸೆ ಎಲ್ಲ ನೀಟಾಗಿ ಬೆಂದಮೇಲೆ ನಾವು ಅದನ್ನು ಸ್ವಲ್ಪ ಅದಕ್ಕೆ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಓನ್ಲಿ 3 ಇಂಗ್ರೀಡಿಯೆಂಟ್ಸು, ರೇಷನ್ ಅಕ್ಕಿ, ತೊಗರಿಬೇಳೆ, ಉದ್ದಿನ ಬೇಳೆ ಅಷ್ಟೇ ನಾನು ತೊಗೊಂಡಿರೋದು. ನಾವು ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಬೇಕು, ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ದೋಸೆನ ನಾನು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಮಂಡಕ್ಕಿ, ಅವಲಕ್ಕಿ ಅಥವಾ ಶೇಂಗಾ ಅಥವಾ ಮೆಂತ್ಯ ಯೂಸ್ ಮಾಡಿಲ್ಲ. ನೀವು ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ದೋಸೆ ಕಂಪ್ಲೀಟಾಗಿ ಕೆಂಪಿಗೆ ಆಗೋವರೆಗೂ ಬೇಯಿಸ್ಕೊಳ್ಬೇಕು, ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ಆವಾಗ. ಈಗ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಕೋಕೋನಟ್ ಚಟ್ನಿ ಮತ್ತು ಆನಿಯನ್ ಪಲ್ಯ ಮಾಡಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ. ಇನ್ನೊಂದು ದೋಸೆನ ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕೆಂಪು ಚಟ್ನಿನೂ ಹಾಕ್ಕೊಳ್ಬೋದು, ಅಥವಾ ಪುಟಾಣಿ ಪೌಡ್ರು ಅಥವಾ ಶೇಂಗಾ ಪೌಡ್ರು. ನಾನಿಲ್ಲಿ ಯಾವುದೇ ಒಂದು ಪೌಡ್ರು ಅಥವಾ ಚಟ್ನಿನ ಆ್ಯಡ್ ಮಾಡಿಲ್ಲ ಇದಕ್ಕೆ ದೋಸೆಗೆ. ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಇದಕ್ಕೆ ಕಾಂಬಿನೇಷನ್ನಾಗಿ ನಾನು ಕೋಕೋನಟ್ ಚಟ್ನಿ ಮಾಡಿದ್ದೀನಿ. ಅದನ್ನು ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಅದಕ್ಕೆ ನಾನು ಪುಟಾಣಿ ಕಾಳು, ಕೊತ್ತಂಬರಿ, ಕಾಯಿತುರಿ, ಬೆಲ್ಲ, ಜೀರಿಗೆ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕರಿಬೇವು, ಬೆಳ್ಳುಳ್ಳಿ ಇದಿಷ್ಟು ತೊಗೊಂಡಿದ್ದೀನಿ. ಇದಿಷ್ಟು ತೊಗೊಂಡ್ಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಬೇಕು. ಮೆಣಸಿನ್ಕಾಯಿನ ನಾವು ಹುರ್ಕೊಳ್ಬೇಕು, 5-6 ತೊಗೊಂಡಿದ್ದೀನಿ ನಾನು. ಅದಕ್ಕೆ ನೀರನ್ನು ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು. ಫೈನಲಿ ಚಟ್ನಿ ರೆಡಿಯಾಗಿದೆ. ನೀವು ಬೇಕಿದ್ದರೆ ಇದಕ್ಕೆ ಈ ದೋಸೆಗೆ ನೀವು ಶೇಂಗಾ ಚಟ್ನಿನೂ ಮಾಡ್ಕೊಳ್ಬೋದು. ಈಗ ಒಗ್ಗರಣೆ ಕೊಡಬೇಕು. ಅದಕ್ಕೆ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕಿಟ್ಕೊಂಡಿದ್ದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡಿದ್ದೀನಿ. ಫ್ಲೇಮ್ ಆಫ್ ಮಾಡಿದ್ಮೇಲೆ ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಬೇಕು. ಈಗ ಫೈನಲಿ ಒಗ್ಗರಣೆ ರೆಡಿಯಾಗಿದೆ. ಅದನ್ನು ನಾನು ಚಟ್ನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಚಟ್ನಿ ರೆಡಿಯಾಗಿದೆ. ಈಗ ಇನ್ನೊಂದು ಕಡೆ ಪಲ್ಯ ಮಾಡೋದಕ್ಕೆ ನಾನು ಒಂದು ಕಡಾಯಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ, 5-6 ಸ್ಪೂನು. ಆಯಿಲ್ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಕರಿಬೇವು, ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ಇಲ್ಲಿ 4 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ 6 ಆನಿಯನ್ನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಆ್ಯಡ್ ಮಾಡಿದ್ಮೇಲೆ ನಾವು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಆನಿಯನ್ ಪಲ್ಯ ತುಂಬ ಚೆನ್ನಾಗಿರುತ್ತೆ ದೋಸೆಗೂ, ಆಲೂಗಡ್ಡೆ ಪಲ್ಯಗಿಗೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಆನಿಯನ್ ಪಲ್ಯ. ಈಗ 2 ನಿಮಿಷ ಬೇಯಿಸ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದು ಟೈಮು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಒತ್ತಬಾರ್ದು ಅನ್ನೋದಕ್ಕೋಸ್ಕರ. ಈಗ 2-3 ನಿಮಿಷ ಬೆಂದಮೇಲೆ ಅದಕ್ಕೆ ನಾನು ಸ್ವಲ್ಪ 1/4 ಲೋಟ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನು ಆ್ಯಡ್ ಮಾಡಿದ್ಮೇಲೆ ಉಪ್ಪು, ಅಳ್ಳುಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ 1 ಸ್ಪೂನು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಅಳ್ಳುಪ್ಪು ಆ್ಯಡ್ ಮಾಡೋದ್ರಿಂದ ಆನಿಯನ್ನು ಬೇಗ ಬೇಯುತ್ತೆ. ಅದು ಲಿಡ್ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಳ್ಬೇಕು 3 ನಿಮಿಷ. ಈಗ 3 ನಿಮಿಷ ಆದಮೇಲೆ ಅದಕ್ಕೆ ನಾವು ಮಸಾಲೆಗಳನ್ನ ಹಾಕ್ಕೊಳ್ಬೇಕು. ಆನಿಯನ್ ಕಲರು ಚೇಂಜ್ ಆಗುತ್ತೆ, ಸ್ವಲ್ಪ ಗೋಲ್ಡ್ ಕಲರ್ ಬರುತ್ತೆ.
ಸ್ವಲ್ಪ ಇಲ್ಲಿ ಕಾಲ್ ಸ್ಪೂನು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಪಲ್ಯದು. ಅದಕ್ಕೆ ಸ್ವಲ್ಪ ಅರಿಶಿನದ ಪೌಡರ್, ಇಲ್ಲಿ ನಾನು MTR ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ ಒಂದು ಸ್ಪೂನು. ನೆಕ್ಸ್ಟು ಪುಟಾಣಿ ಪೌಡ್ರು 1.5 ಸ್ಪೂನು. ಪುಟಾಣಿ ಪೌಡ್ರು ಆ್ಯಡ್ ಮಾಡೋದ್ರಿಂದ ಥಿಕ್ನೆಸ್ಸು ಚೆನ್ನಾಗಿರುತ್ತೆ ಪಲ್ಯದು. ಹೀಗೆಲ್ಲ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫೈನಲಿ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಕಾಯಿ ತುರಿ. ಫೈನಲಿ ಪಲ್ಯ ರೆಡಿ ಆಯಿತು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.